ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಪ್ರೀತಿಯ ವೀಕ್ಷಿತ. ವೆಲ್ಕಮ್ ಟು ದ ಚಾನಲ್. ಹೋದ ವಿಡಿಯೋದಲ್ಲಿ ಪಿತೃಪಕ್ಷಕ್ಕೆ ಹೇಗೆ ತಯಾರಿ ಆಗ್ತಾಯಿತ್ತು ಮನೆಯಲ್ಲಿ ಅಂತ ನೋಡಿದ್ರಿ. ಇವತ್ತು ಆ್ಯಕ್ಚುಲಿ ಪೂಜೆ ನಡೆಯದೆ ಮನೆಯವರೆಲ್ಲ ಇದಕ್ಕೆ ಬರಲೇಬೇಕು, ಒಟ್ಟಿಗೆ ಸೇರಿ ಪೂಜೆ ಮಾಡಲೇಬೇಕು. ಬನ್ನಿ ಇವತ್ತಿನ ಈ ಒಂದು ಫ್ಯಾಮಿಲಿ ವಿಡಿಯೋನ ಶುರು ಮಾಡೋಣ. ಅಡುಗೆ ಇನ್ನೇನು ಆಗ್ತಾ ಬಂತು ಅನ್ನೋಷ್ಟೊತ್ತಿಗೆ ಪೂಜೆಗೆಲ್ಲ ರೆಡಿ ಮಾಡಬೇಕಾಗುತ್ತೆ. ಸೊ ಎಡೆ ಇಡೋ ಮುಂಚೆ ಈ ಥರ ರಂಗೋಲಿ ಹಾಕಿ ಆಮೇಲೆ ಎಡೆ ಇಡಬೇಕು. ಅಷ್ಟರಲ್ಲೇ ನಮ್ಮ ಮುದ್ದು ಋತು ಮನೆಗೆ ಬಂತು. ಮೂರ್ ಜನ ತ್ರಿಪುರ ಸುಂದರಿ ಇದೆ, ಅಡಿಗೆನೇ ಆಗಿಲ್ಲ. ಇದು ಊರಿನ ರೈಸ್ ಅಂತೆ, ಸೊ ಹಾಗಾಗಿ ಕುಕ್ಕರ್ ಅಲ್ಲಿ ಮಾಡಕ್ ಬೇಕಾಗಿಲ್ಲ ಅಂತೆ, ಇದ್ರಲ್ಲೇ ಆಗತ್ತಂತೆ. ಆದ್ರೆ ಜಾಸ್ತಿ ಹೊತ್ತು ಬೇಡವಾ? ಸ್ವಲ್ಪ ಜಾಸ್ತಿ ಟೈಮ್ ಇರುತ್ತೆ, ಮತ್ತೆ ಊಟ ಮಾಡಕ್ಕೆ ತುಂಬಾ ಚೆನ್ನಾಗಿದೆ. ಪಾಪು ಕೇಕ್ ಚಿನ್ನಿ, ನಿಮ್ ಹೆಸರೇನು? ಋತುವನ್ನಿ. ಋತು ಋತುವನ್ನಿ ಕಂದ ಕೇಳ್ಬೇಕು. ಒಂದು ಕಡೆಯಿಂದ ಪೂಜೆ ಪ್ರಿಪ್ರೇಷನ್ಸ್, ಇನ್ನೊಂದು ಕಡೆಯಿಂದ ಎಡೆಗೇನೇನು ಬೇಕು ಅದರ ತಯಾರಿ ಆಗ್ತಾ ಇದೆ. ಹಾಗೆಯೇ ಕುಕ್ಕಿಂಗ್ ಎಲ್ಲ ಇಲ್ಲಿ ರೆಡಿ ಮಾಡಿ ಆಲ್ಮೋಸ್ಟ್ ಇಟ್ಟಾಗಿದೆ. ಆಂಟಿ ಇಲ್ಲಿ ಸೀರೆನ ಇಡ್ತಾ ಇದ್ದಾರೆ, ಹೊಸ ಸೀರೆ, ಹೊಸ ಪಂಚೆ, ಹೊಸ ಶರ್ಟ್, ಹೊಸ ಟವಲ್ ಎಲ್ಲನೂ ಇಡಬೇಕಾಗತ್ತೆ. ಇದ್ರ ನಡುವೆ ನಮ್ಮ ಪಾಪುಗೆ ಟಿವಿ ಅಂದರೆ ಭಾಳ ಇಷ್ಟ. ಟಿವಿ ಹಾಕಿದ ತಕ್ಷಣ ನೋಡ್ತಾನೆ ಇರೋದು ನೋಡಿ, ಜಸ್ಟ್ ಲುಕ್ ಎಟ್ ದಿಸ್. ಅದೇ ದಿನ ಬಿಗ್ ಬಾಸ್ ಬೇರೆ ನಡೀತಾ ಇತ್ತು. ಆ್ಯಂಡ್ ಇಲ್ಲಿ ಆಲ್ಮೋಸ್ಟ್ ಆಯಿತು, ಇನ್ನೇನು ಮನೆಯವರೆಲ್ಲ ಸೇರಿ ಪೂಜೆನ ಶುರು ಮಾಡೋದು ಅಷ್ಟೆ. ನಿಮ್ಮ ಮನೆಯಲ್ಲೂ ಇದೇ ರೀತಿನ? ತುಂಬ ಜನ ಹೇಳ್ತಾ ಇದ್ರಿ ನಿಮ್ಮ ನಾನ್ ವೆಜ್ ತಿನ್ನಬೇಡಿ ಅಂತ, ಬಟ್ ನಮ್ಮ ಕಡೆ ಇದೇ ರೀತಿ ಮಾಡ್ತಾರೆ ಅಲ್ವಾ? ಗಂಟೆ 7:30 ಏನು ಮಾಡ್ತಾ ಇದ್ದೀರಾ? ಬಾಯಲ್ಲಿ ಹಾಯ್ ಅನ್ನಿಕಂತ. ಹಾಯ್ ಋತು, ಆಮೇಲೆ ಹೇಳ್ತೀರಲ್ಲ, ಆಮೇಲೆ ಹೇಳ್ತೀರಲ್ಲ. ಓ ಆಮೇಲೆ ಹೇಳ್ತಾರೆ. ಜಾಸ್ತಿ ಅಡುಗೆ ಇರಬೇಕಾದ್ರೆ ಆಗುತ್ತೆ. ಸುಮ ಅವರು ಅಡುಗೆ ಕೋಣೆಗೆ ಬಂದರು, ಉಕ್ಸ್ ಹಾಕಿದ್ರು, ಬೆಳಿಗ್ಗೆಯಿಂದ ಅವ್ರು ಕರೆಕ್ಟಾಗಿ ಮಾಡಿದ್ರು ಅಡುಗೆನ. ಈ ವರ್ಷ ಇದನ್ನೆಲ್ಲ ಮಾಡೋದಕ್ಕಾಗಲಿಲ್ಲ ನನಗೆ, ಬಟ್ ಪರವಾಗಿಲ್ಲ, ಮನೆಯಲ್ಲೇ ಆಯ್ತಲ್ವಾನು ಸಮಾಧಾನ. ಇವಾಗ ಸೊಸೆ ಅಂದರು ಮಗಳು ಎಲ್ಲ ಸೇರಿ ಏನು ಮಾಡ್ತಾ ಇದ್ದಾರೆ, ಎಡೆಗೆ ಮಾಡಿರುವಂಥ ಅಷ್ಟು ಐಟಮ್ಸ್ನ ಇಡಬೇಕಾಗತ್ತೆ. ನಿಮ್ಮಲ್ಲಿ ಕೆಲವೊಬ್ರು ಕಮೆಂಟ್ಸಲ್ಲಿ ಹೇಳಿರೋ ಥರ ನಮ್ಮ ಕಡೆಯೂ ಅಂದರೆ ನನ್ನ ಅಮ್ಮನ ಮನೆ ಕಡೆಯೆಲ್ಲ ಏನು ಮಾಡ್ತಾರೆ ಗೊತ್ತಾ, ಈ ದಿನ ವೆಜ್ ಊಟ ಮಾಡ್ತೀವಿ ನಾವು. ಬಟ್ ಈ ಕಡೆ ಸ್ಟೈಲಲ್ಲಿ ಈ ಥರ ಮಾಡ್ತಾರೆ. ಮೊದಲೆಲ್ಲ ಜಾಸ್ತಿ ಜನ ಬರ್ತಾಯಿದ್ರು ಅಂತಿದ್ರಲ್ವಾ, ಇವಾಗಿವಾಗ ಮನೆಯವರೇ ಮಾತ್ರ ಸೇರಿ ಮಾಡುವಂಥದ್ದಾಗಿದೆ. ಇದು ನಮ್ಮನೇಲಾಗಿದ್ರೆ ಇನ್ನು ನೆಕ್ಸ್ಟ್ ಮಾಮಿಯವ್ರ ಮನೆಯಲ್ಲಾಗುತ್ತೆ, ಆವಾಗಂತೂ ನಾವೆಲ್ಲರೂ ಹೋಗಲೇಬೇಕು, ಮಿಸ್ ಮಾಡೋಂಗಿಲ್ಲ. ಇದೇನೋ ಒಂಥರ ನಮ್ಮ ಫ್ಯಾಮಿಲಿಗೆ ವೆರಿ ವೆರಿ ಇಂಪಾರ್ಟೆಂಟ್. ಎಲ್ಲ ಮಕ್ಕಳು ಸೇರಿನೇ ಮಾಡಬೇಕು, ಏನೇ ಆಗಲಿ ಎಲ್ಲರೂ ಇರಲೇಬೇಕು, ಬರಲೇಬೇಕು ಅಂತ ಮುಂಚೆಯಿಂದನೂ ಅದೇ ರೀತಿ ಫಾಲೋ ಮಾಡ್ಕೊಂಡು ಬಂದಿದ್ದಾರೆ. ಸೊ ಇವಾಗಲೂ ಹಾಗೆ ನಡೀತಾ ಇದೆ ನೋಡಿ. ಇಷ್ಟೊಂದು ವೆರೈಟೀಸ್ ಇತ್ತು, ಕ್ಲೋಸಪ್ಪಲ್ಲಿ ತೋರಿಸ್ತಾ ಇದ್ದೀನಿ. ಚಿಕನ್, ಮಟನ್, ಎಗ್, ಮುದ್ದೆ, ದೋಸೆ, ಬೆಣ್ಣೆ, ಅನ್ನ ಸಾರು, 3-4 ವೆರೈಟೀಸ್ ಪಲ್ಯಗಳು, ಮಾಡಿರುವಂಥ ಸಿಹಿ ತಿಂಡಿಗಳು.
ಇವಾಗ ಆ್ಯಕ್ಚುಲಿ ಫ್ಯಾಮಿಲಿ ಕಂಪ್ಲೀಟ್ ಆಗಿದೆ. ಸೊ ದೀಪು, ದೀಪು ಅವ್ರ ತಮ್ಮ, ಹಾಗೇ ಅವರಿಬ್ರು ಕಸಿನ್ಸ್ ಅಂದರೆ ಆದರ್ಶ್ ಮತ್ತು ಅನು ಅವರು. ಸೊ 4 ಜನರಿಗೂ ಮದುವೆ ಆಯಿತು. ಇನ್ನೇನೇ ಇದ್ರೂ ನಮ್ಮ ಜನ್ರೇಷನ್, ನಮ್ಮ ಮಕ್ಕಳು ಅನ್ನೋ ಆಸೆ ಅವ ಎಲ್ಲರಿಗೂ ಮನೆಯಲ್ಲಿ. ಸೊ ಹಾಗಾಗಿ ಈ ಸತಿಯಿಂದ ನಮ್ಮ ಹೊಸ ಸೊಸೆ ಜೊತೆಗೆ ಕಂಪ್ಲೀಟ್ ಫ್ಯಾಮಿಲಿ ಸೇರಿ ಮಾಡಿರುವಂಥ ಪಿತೃಪಕ್ಷದ ವ್ಲಾಗ್ ನೀವು ನೋಡ್ತಾ ಇದ್ದೀರಾ. ಐ ಹೋಪ್ ನಿಮಗೆ ಇಷ್ಟ ಆಗ್ತಾ ಇದೆ. ಅಲ್ಲ, ಇವಾಗ ನಾವು ಹೊರಗಡೆ ಬಂದಿದ್ದೀವಿ. ಯಾಕೆ ಹೊರಗಡೆ ಬಂದಿದ್ದೀವಿ? ಇವಾಗ ಹಿರಿಯವ್ರಿಗೆಲ್ಲ ಊಟ ಬಡಿಸಿ ಪೂಜೆ ಮಾಡಿ ಊಟ ಮಾಡ್ಕೊಂಡ್ರೆ ಅಂತ ಹೊರಗಡೆ ಬಂದ್ವಿ. ಇದು ಸೂಪರ್ ಆಗಿದೆ. ಆಯ್ತು, ಬಿಸಿ ಬಿಸಿ ನಾನ್ ವೆಜ್ ವೆರೈಟಿ ಊಟ ಎಲ್ಲರೂ ಸೇರಿ ಹಾಗೆ ಚಿಟ್ಚಾಟ್ ಮಾಡೋದು, ಊಟ ಮಾಡೋದು. ತುಂಬ ಸಮಯ ಆದ್ಮೇಲೆ ಮೀಟ್ ಆಗ್ತಾ ಇದ್ದೀವಲ್ವ, ಏನಾದರೂ ಒಂದು ಮಾತಾಡೋದು ಇದ್ದೇ ಇರುತ್ತೆ. ಟೈಮ್ ಹೋಗೋದೇ ಗೊತ್ತಾಗಲ್ಲ ನೋಡಿ. ಇಷ್ಟರಲ್ಲೇ ರಾತ್ರಿನೂ ಆಗ್ಬಿಡ್ತು, ಅಂದಮೇಲೆ ನಿದ್ದೆ ಮಾಡಬೇಕು. ನೆಕ್ಸ್ಟ್ ಡೇ ಮತ್ತೆ ಎಲ್ಲರೂ ಅವ್ರವ್ರ ಮನೆಗೆ ಹೊರಡುವಂಥ ಸಮಯ. ಸೊ ವರ್ಷದಲ್ಲಿ ಒಂದು ಹಬ್ಬ ಯಾರೂ ಮಿಸ್ ಮಾಡದೇ ಇರುವಂಥ ಹಬ್ಬ ಅಂದರೆ ಪಿತೃಪಕ್ಷ. ನೀವೆಷ್ಟೇ ಟ್ರೈ ಮಾಡಿ ಫ್ಯಾಮಿಲಿ ಒಟ್ಟಾಗಬೇಕು, ನಾವೇನಾದರೂ ಒಂದು ಇವೆಂಟ್ ಮಾಡಬೇಕು ಅಂದರೆ ಯಾರಾದರೂ ಒಬ್ಬರು ಮಿಸ್ಸಿಂಗ್ ಆಗೇ ಆಗ್ತಾರೆ ಅಲ್ವಾ. ಸಿ ನಾವು ಎಲ್ಲರೂ ಇದ್ದೀವಿ, ಬಟ್ ಭರತ್ ಮಿನಿ ಇಲ್ಲಿಲ್ಲ, ಅವ್ರು USL ಇದ್ದಾರೆ ಅಂತ ಅವ್ರು ಮಿಸ್ಸಿಂಗ್ ಆಗೇ ಆಗ್ತಾರೆ ಅಲ್ವಾ. ನಮ್ಮ ಆದಿ ಅಂತೂ ಎಲ್ಲದರಲ್ಲೂ ಎಷ್ಟು ಹೆಲ್ಪ್ ಮಾಡ್ತಾರೆ ಗೊತ್ತಾ, ಈಸ್ ವೆರಿ ಸಪೋರ್ಟಿವ್ ಈ ಥರ. ಸೊ ಹಾಗೆ ಎಲ್ಲದನ್ನು ಮತ್ತೊಂದು ಪಾತ್ರೆಗೆ ಹಾಕಿ ಇದನ್ನೆಲ್ಲ ಕ್ಲೀನ್ ಮಾಡುವಂಥ ಒಂದು ಕೆಲಸ ಇವಾಗ ಎಲ್ಲರಿಗೂ ಸೇರಿ. ಫೈನಲಿ ಕೆಲಸ ಎಲ್ಲ ಆಯಿತು, ಇಲ್ಲೆಲ್ಲ ಜೋಡಿಸಿದಾಯಿತು. ನೀರು, ಸಾರು, ಪಲ್ಯಗಳು, ಪಾಯಸ, ಮಟನ್ ಸಾರು, ಚಿಕನ್ ಸಾರು, ಮುದ್ದೆ ಇದೆಲ್ಲ ನಾಳೆಗೆ ತಿಂಡಿ ಮಾಡೋದಷ್ಟೇ ಎಲ್ಲ ಇದೆ. ಒಂದಷ್ಟು ಪಾತ್ರೆ ಇದೆ, ಅದನ್ನೆಲ್ಲ ವಾಶ್ ಮಾಡಬೇಕು. ಸುಸ್ತಾಗುತ್ತಾ ಆಂಟಿ? ಇಲ್ಲ, ಪರವಾಗಿಲ್ಲ, ಮಾಡಲೇಬೇಕು. ಹಬ್ಬ ಅಂದರೆ ಮಾಮೂಲಿ ಈ ಥರ ಇದ್ದೇ ಇರುತ್ತೆ. ಮನೆ ಇಡೀ ಸಾಮಾನು ಇದೆ, ಹೂವಿಂದ ತಂದಿರುವಂಥ ತೆಂಗಿನಕಾಯಿ ಅದು ಇದು ಅಂತ ಎಲ್ಲ ಜೋಡಿಸಿಟ್ಟಿದ್ದೀನಿ. ಸೊ ನೋಡೋದಕ್ಕೆ ನನಗೆ ಖುಷಿ ಆಗ್ತಾ ಇದೆ. ಬೆಳಿಗ್ಗೆ ಬಂದಿದ ತಕ್ಷಣ ಇದಾದರೂ ನೀಟಾಗಿದೆಯಾ ಅಂತ ಅಷ್ಟೇ. ಇನ್ನೇನು, ಬೆಳಗ್ಗೆ ಎಲ್ಲರೂ ಸುಸ್ತಾಗಿದ್ದಾರೆ. ಇವಾಗ ಗ್ಯಾಸ್ ಒರೆಸಿ ಆಮೇಲೆ ಒಂದು ಸ್ವಲ್ಪ ಹೊತ್ತು ಎಲ್ಲರೂ ಕೂತು ಮಾತಾಡಿ ನಿದ್ದೆ ಅಷ್ಟೇ ಅಲ್ವಾ. ಇವಾಗ ಕೂತು ಒಂದು ದೊಡ್ಡ ಡಿಸ್ಕಷನ್. ನಮ್ಮ ಫ್ಯಾಮಿಲಿನಲ್ಲೇ ಬಿಗ್ ಬಾಸ್ ಶೋ ಹೊರಗಡೆಯಿಂದ. ಬಿಗ್ ಬಾಸ್ ಆದರೆ ಫ್ಯಾಮಿಲಿನಲ್ಲಿ ಒಂದು 20 ಜನ ಇರಬೇಕಾದ್ರೆ ನಮ್ಮದೇ ಒಂದು ಬಿಗ್ ಬಾಸ್. ಏನಾದರೂ ಒಂದು ಕತೆ ಹಾಗೆ ಹಿಂಗೆ. ಇಷ್ಟರಲ್ಲೇ ರಾತ್ರಿನೂ ಆಗೋಯ್ತು. ನೆಕ್ಸ್ಟ್ ಡೇ ಮಾರ್ನಿಂಗ್ ನಮಗೆ ಭರತ್ ಮಿನಿಯವ್ರು ಕಾಲ್ ಮಾಡಿದರು ರೈಟ್ ಟೈಮಿಂಗ್. ಸೊ ಇಡೀ ಫ್ಯಾಮಿಲಿಯವರೆಲ್ಲ ಕೂತು ಒಟ್ಟಿಗೆ ಕೂತು ಮಾತಾಡುವಂಥ ಟೈಮ್ ಆಯಿತಾ. ತುಂಬ ಖುಷಿ ಅನ್ನಿಸ್ತು. ಓ, ಅದಕ್ಕೂ ಮುಂಚೆ ಹಬ್ಬ ಅಂದಮೇಲೆ ಬಾಳೆ ಎಲೆ ಊಟ. 3 ಹೊತ್ತೂ ಬಾಳೆ ಎಲೆ ಊಟ ಅಂತಲೇ ಯೋಚನೆ ಮಾಡಿದ್ವಿ. ಯಾಕೆ ಗೊತ್ತಾ, ಆ ಸ್ಟೋನ್ ಪ್ಲೇಟ್ಸ್ನೆಲ್ಲ ತೊಳೆಯೋದು ಕೆಲಸನೂ ಉಳಿಯುತ್ತೆ ಆ್ಯಂಡ್ ರುಚಿ ರುಚಿಯಾಗೂ ಅನಿಸುತ್ತೆ ಅಲ್ವಾ. ಎಲ್ಲ ಹಿಂದಿನ ದಿನದೇ ಇತ್ತಪ್ಪ, ದೋಸೆ, ಪಲ್ಯಗಳು, ಮಟನ್, ಚಿಕನ್ ಸಾರು. ಹಬ್ಬದ ದಿನ ನೆಕ್ಸ್ಟ್ ಡೇ ಬ್ರೇಕ್ಫಾಸ್ಟ್ ಅಂದರೆ ಚಿಕನ್ ಮಟನ್ ಎಲ್ಲರೂ ಇಷ್ಟಪಡ್ತಾರೆ. ಸೊ ಹಾಗಾಗಿ ಬಿಸಿ ಬಿಸಿ ದೋಸೆ ಜೊತೆಗೆ ಚಿಕನ್, ಮಟನ್ ಆ್ಯಂಡ್ ಪಲ್ಯ, ಸ್ಯಾಲಡ್, ಪಾಯಸ ಎಲ್ಲನೂ ಇತ್ತು. ಹಬ್ಬ ಆಯ್ತು, ಚೆನ್ನಾಗಿತ್ತು. ಒಬ್ಬೊಬ್ಬರಾಗೆ ಭರತ್ ಮಿನಿ ಹತ್ರ ಮಾತಾಡ್ತಾ ಇದ್ದೀವಿ. ಏನು ಕತೆ ಇಲ್ಲಿ, ನಮ್ದೇನು ಸಮಾಚಾರ ನಡೀತಾ ಇದೆ, ಅಲ್ಲಿ ಅವ್ರದ್ದೇನು ಸಮಾಚಾರ ನಡೀತಾ ಇದೆ ಅಂತ. ನಿಮಗೆ ಇವತ್ತಿನ ಈ ಒಂದು ಸಿಂಪಲ್ ಫ್ಯಾಮಿಲಿ ವಿಡಿಯೋ ಇಷ್ಟವಾದಲ್ಲಿ ಮಿಸ್ ಮಾಡದೆ ಹಿಟ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಓಕೆ? ಪ್ರೀತಿ ಸದಾ ಹೀಗೆ ಇರಲಿ, ನಿಮ್ಮ ಕನ್ನಡತಿಯನ್ನು ಸದಾ ಪ್ರೋತ್ಸಾಹಿಸಬೇಕು. ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ಬಾಯ್, ಮತ್ತೆ ಸಿಗೋಣ.